ಅನುಮಾನವನ್ನು ಎತ್ತದ ಮೇಲೆ ಮಾವುತ ಡೀಟೇಲ್ ಆಗಿ ಮಾಡೋಕೆ ನಿಮ್ಗೆ ಏನು ರೋಗ ಬಡದಿತ್ತು ನಿಮಗೆ ಆಫೀಸರ್ಗಳಿಗೆ ಇನ್ನೆರಡು ಗಂಟೆ ಆಗಿದ್ದರೆ ಏನು ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತಿತ್ತಾ ಅಷ್ಟೇ ಮಾಡಿದ್ರಂತೆ ಯಾರು ಬೇರೆ ಎರಡೆರಡು ದಿನ ನಾವು ಇಟ್ಕೊಂಡು ಜನ ನೋಡ್ಲಿ ಅಂತ ಬಿಡಲ್ವಾ ಹಾಗೆ ಆನೆ ಕೊಳ್ತೋಗ್ಬಿಡ್ತಿತ್ತಾ ಒಂದು ದಿನಕ್ಕೆ ಅಲ್ಲಿದ್ದಿತ್ತು ಕಾಮನ್ ಸೆನ್ಸ್ ಬೇಡ ಒಬ್ಬ ಫಾರೆಸ್ಟ್ ಆಫೀಸರ್ಗಳಿಗೆ ಎಷ್ಟು ದಿನ ಆದಮೇಲೆ ಆನೆ ದೇಹ ಏನಾಗತ್ತೆ ಅನ್ನೋದು ಬಿಕಾಸ್ ವಿ ಹ್ಯಾವ್ ಸೀನ್ ಇಟ್ ನಾನು ನೋಡಿದ್ದೀನಿ ಕೊಳತ್ ಬಿದ್ದು ಕಿಲೋಮೀಟ್ರ್ ಗಟ್ಟಲೆ ವಾಸನೆ ಬರ್ತಾಯಿದ್ದನ್ನು ಹೋಗಿ ಹುಡ್ಕೊಂಡು ಹೋಗಿದ್ದೀವಿ ನಾವು ಜ್ಞಾನ ಇರಲಿಲ್ಲ ನಿಮ್ಗಳಿಗೆ ಎಷ್ಟು ದಿನ ಆಗತ್ತೆ ಅದಕ್ಕೆಲ್ಲ ಅಂತ ಒಂದಿನ ತಡವಾಗಿ ಎಲ್ಲ ಡೀಟೇಲಾಗಿ ಚೆಕ್ ಮಾಡಿದ್ರಿ ಏನು ರೋಗ ಬಿದ್ದೋಗ್ತಿತ್ತು ನಿಮ್ಗಳಿಗೆ ಈಗ ಬೇಲ್ಸ್ಕೋಬೇಕಲ್ಲ ಈಗ ಬಾಹ್ಯ ಪರೀಕ್ಷೆ ನೋಡಿಸಿ ಕೈ ತೊಳ್ಕೊಂಬಿಟ್ರಂತೆ ಹ್ಞೂ ಬಾಹ್ಯ ಪರೀಕ್ಷೆ ಕಣ್ಣು ಅಂದಾಜಲ್ಲಿ ನೋಡ್ಬಿಟ್ರು ಇವರುಗಳು ನಿಮ್ಮ ಯೋಗ್ಯತೆಗೆ ಅದಕ್ಕೆ ಮಸ್ತ್ ಬಂದಿದೆ ಅನ್ನೋ ಆನೆ ವಿರುದ್ಧ ಕರ್ಕೊಂಡು ಹೋಗ್ಬಾರ್ದು ಅರವತ್ತು ವರ್ಷ ಆಗಿರೋ ಆನೆನ ಅಂತ ಗೊತ್ತಾಗದೇ ಇರೋವ್ರಗಳಿಗೆ ಬಾ ಕಣ್ಣಲ್ಲಿ ಕಾಣಿಸ್ಬಿಡತ್ತೆ ಇವರಿಗೆ ಅರ್ಜುನ ಆನೆ ಪೋಸ್ಟ್ ಮಾಡೋ ಮಾಡಿಲ್ಲ ದೇಹದಲ್ಲಿ ಒಳಗಡೆಗೆ ಬುಲೆಟ್ ಹೋಗಿದ್ದರೆ ಕಣ್ಣಿಗೆ ಏನು ಕಾಣಬೇಕು ಚರ್ಮ ಹೆಂಗಿರುತ್ತೆ ಅರವತ್ತು ವರ್ಷ ಆದಮೇಲೆ ಆನೆಯದು ಕಂಡು ಅದನ್ನು ದೊಡ್ಡ ಗಾಯ ಆದರೆ ಸಿಕ್ಕತ್ತೆ ಶಾರ್ಪಾಗಿ ಒಂದು ಬುಲೆಟ್ ಹೋಗಿದ್ರೆ ಹೆಂಗೆ ಗೊತ್ತಾಗಬೇಕು ನಿಮಗೆ ಚರ್ಮ ಏನಾಗಿರುತ್ತೆ ಆ ಟೈಮಲ್ಲಿ ಅದು ಹೇಗೆ ಮಲಗಿದ್ದ ತಳ್ಳಿ ತಳ್ಳಿಬಿಟ್ಟಿದ್ದಾರೆ ಒಳಕ್ಕೆ ಇನ್ನೊಂದು ಭಾಗ ತೆಗೆದೇ ನೋಡಿಲ್ಲ ಸೈಡಲ್ಲಿ ಅಂತ ಅಲ್ಲೇ ಬಿದ್ದಿದೆ ಅಂತ ಅವ್ರದ್ದು ವಾದ ಬಿದ್ದಿದೆಯೋ ಬಿದ್ದಿಲ್ವೋ ಪ್ರಶ್ನೆ ಬೇರೆ ಯಾಕಪ್ಪ ಬೇಕಿತ್ತಿದು ಯಾಕೆ ಬೇಕಿತ್ತಿದು ಈ ಸುಖಕ್ಕೆ ಒಂದು ಡಿಪಾರ್ಟ್ಮೆಂಟು ಅದಕ್ಕೊಂದಷ್ಟು ಗಾಡಿಗಳು ಕೆಲಸಕ್ಕೆ ಬರ್ತಾ ಇರೋದು ಸುಮ್ಮನೆ ಸುಮ್ಮನೆ ಬಿಟ್ಟುಬಿಟ್ರೆ ಫಾರೆಸ್ಟ್ ಇರುತ್ತೆ ಅನ್ಸುತ್ತೆ ನನಗೆ ದಿ ಸ್ಟೇಟ್ ಹ್ಯಾಸ್ ಸ್ಟಿಲ್ ನಾಟ್ ಟೇಕ್ ಆನ್ ಆ್ಯಕ್ಷನ್ ಯಾರ ಮೇಲುವೆ ಇನ್ನೂ ಉಡಾಫೆ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ದಿ ಫಾರೆಸ್ಟ್ ಮಿನಿಸ್ಟರ್ ಹೀಗೆ ಬಿಟ್ಕೊಂಡು ಹೋಗ್ತಾ ಇದೆ ಇದು ಇನ್ನೊಂದು ಹೆಣ ಬೀಳೋವರೆಗೂ ಫಾರೆಸ್ಟಲ್ಲಿ ಪ್ರಾಣಿ ರೂಪದಲ್ಲಿ ನಿಮಗೇನು ಅನಿಸಲ್ಲ ಅದು ಹಿಂಗೆ ತಳ್ಕೊಂಡು ಹೋಗ್ತೀರಿ ಫಸ್ಟ್ ಅವ್ನು ಯಾವ್ ರೆಸ್ಪಾನ್ಸಿಬಲ್ ಅವ್ನು ಸಸ್ಪೆಂಡ್ ಮಾಡ್ರಿ ಫುಲ್ ಇಸ್ಲಿ ಹುಡ್ ಇಟ್ ದೇಸ್ ಆಮೇಲೆ ತನಿಖೆ ಮಾಡಿಸಿ ಅವ್ರಲ್ಲ ಅಂದ್ರೆ ಕರ್ಕೊಳ್ಳೋರು ಯಾರು ಆ ಫಾರೆಸ್ಟ್ ಆಫೀಸರ್ಗಳನ್ನ ಹೇಳ್ಕೊಂಡಿದ್ದನ್ನು ಕೇಳ್ಕೊಂಡು ಹೋಗೋಕೆ ನಮೇಲೆ ಬಕ್ರಾಗಳು ಉಂದ್ಕೊಂಬಿಟ್ಟಿದ್ರ ಏನಿಲ್ಲ ಇಟ್ ಕ್ಯಾನ್ ಕೆನಾಟ್ ಬಿ ಅಲೋಡ್ ಇದು ಆ ಕೂಡಿದ್ದು ಟಿ ವಿ ಸಿ ಯುಗದಲ್ಲಿ ಖುಷಿಯಾಗಿರುತ್ತೆ